ಇವತ್ತಿನ ಈ ವಿಡಿಯೋದಲ್ಲಿ ಹಬ್ಬಕ್ಕೆ ವಿಶೇಷವಾಗಿ ಹೋಳಿಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೃದುವಾದ ಈ ತೊಗರಿಬೇಳೆ ಹೋಳಿಗೆಯನ್ನು ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಬೋದು. ಬಾಯಲ್ಲಿಟ್ಟರೆ ಕರ್ದು ಹೋಗುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಬನ್ನಿ ಹಾಗಾದರೆ ಈ ಹೋಳಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು, ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ತೊಳ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಮುಳುಗೋಷ್ಟು ನೀರನ್ನು ಹಾಕಿಬಿಟ್ಟು ಒಂದು 25-30 ನಿಮಿಷ ತನಕ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದು ನೆನೀತಾ ಇರಲಿ. ಇನ್ನೊಂದು ಕಡೆ ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಜೊತೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಬರೀ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಹಾಗಾಗಿ ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನ್ ಆಗುವಷ್ಟು ಅರಶಿನ, ಹಾಗೆ 1/4 ಟೇಬಲ್ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಬೇಕು. ಇಷ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಗೂ ಅರಶಿನ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿಗೆಲ್ಲ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವೋ ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿಯೇ ಈ ಹೋಳಿಗೆಗೆ ಕಣಕವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಕೈಗೆ ಅಂಟುತ್ತಾ ಇದೆ, ಅಲ್ಲಿ ತನಕ ಇದನ್ನು ಕಲಿಸ್ಕೊಳ್ಳಿ. ಈಗ 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 4-5 ನಿಮಿಷದ ತನಕ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗುತ್ತೆ ಈ ರೀತಿ ನಾದ್ಕೊಳ್ಳೋದ್ರಿಂದ. ಇದೀಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಒಂದು 5 ನಿಮಿಷದ ನಂತರ ನಾನು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಈ ರೀತಿ ಒಂದು 2 ಅಥವಾ 3 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಮೇಲ್ಗಡೆ ಹಾಕಬೇಕು. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 3 ಗಂಟೆ ಹೊತ್ತಿದ್ದು ರೆಸ್ಟ್ ಮಾಡ್ಕೊಳ್ಳಿಕ್ಕೆ ಇಡ್ತಾ ಇದ್ದೀನಿ. ಟೈಮ್ ಇದ್ದರೆ 3 ಗಂಟೆ ಹೊತ್ತು ಇಡ್ಬೋದು, ಇಲ್ಲಾಂದರೆ 2 ಗಂಟೆ ಹೊತ್ತು ಇದ್ದರೂ ಸಾಕು. ಇವಾಗ ನೋಡಿ, 1/2 ಗಂಟೆ ಆಗಿದೆ, ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಈಗ ನಾನು ಈ ಬೇಳೆಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಬರೀ ಬೇಳೆಯನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ಹಾಕ್ಕೊಳ್ತಾ ಇಲ್ಲ, ಬರೀ ಬೇಳೆಯನ್ನು ಮಾತ್ರ ಹಾಕ್ಕೊಂಡು ಇವಾಗ ಇದಕ್ಕೆ ಫ್ರೆಶ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಬೇಳೆಗಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀರನ್ನು ಹಾಕ್ಬಿಟ್ಟು ಇದಕ್ಕೊಂದು 1/2 ಟೇಬಲ್ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 15-20 ನಿಮಿಷದೊಳಗೆ ಚೆನ್ನಾಗಿ ಈ ಬೇಳೆ ಕೂಡ ಬೇಯುತ್ತೆ, ಮಿಡ್ಲಲ್ಲಿ ಇರುತ್ತೆ. ಸೌಟನ್ನು ತಿರುಗಿಸ್ತಾ ಇರಿ. ಈ ರೀತಿ ಬೇಳೆಯನ್ನು ಬೆಂದಿದೆಯಾ ಇಲ್ವಂತ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಈಗ ನೋಡಿ, ಬೇಳೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಕಾಣಿಸ್ತಿರ್ಬೋದು. ಇವಾಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ, ಒಂದು 20 ನಿಮಿಷ ಆಗಿದೆ. ಬೇಳೆಯನ್ನು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಬೇಕು. ಈ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದರೆ, ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಬರ್ತಾ ಇದೆ, ಕ್ಲೀನಾಗಿ ಅದು ಒಡೆದೋಗಿದೆ, ಚೆನ್ನಾಗಿ ಅರಳ್ಕೊಂಡಿದೆ ಬೇಳೆ ಕೂಡ. ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಹಿಟ್ಟು ಥರ ಆಗ್ತಾ ಇದೆ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೇಳೆಯನ್ನು ಒಂದು ಪಾತ್ರೆಗೆ ಈ ರೀತಿ ಸ್ಟ್ರೈನರನ್ನು ಯೂಸ್ ಮಾಡಿಬಿಟ್ಟು ನೀರಿರೋದನ್ನು ತೆಗಿತಾ ಇದ್ದೀನಿ. ಬೇಳೆಯಲ್ಲಿರುವಂಥ ನೀರನ್ನು ಕುಸಿತಾ ಇದ್ದೀನಿ, ಕಾಣಿಸ್ತಿರ್ಬೋದು. ಬರೀ ಬೇಳೆ ಮಾತ್ರ ಮೇಲ್ಗಡೆ ಇದೆ. ನೀರನ್ನು ನಾನು ಸಾರು ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಬೇಳೆಯನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ಸುಮಾರು 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ 1/2 ಕಪ್ಪು ಬೆಲ್ಲ ಹಾಕ್ಕೊಳ್ಬೋದು, ಆದರೆ 1.5 ಕಪ್ ಆಗುವಷ್ಟು ಬೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇದಕ್ಕೀಗ 1/2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು, ಪಾಕ ಏನೂ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೀನಿ. ಬೆಲ್ಲವನ್ನು ಕರಗಿಸ್ಕೊಂಡು ಈಗ ಇನ್ನೊಂದು ಪಾತ್ರೆಗೆ, ಬೇಳೆ ಬೇಯಿಸ್ಕೊಂಡಿರುವಂತಹ ಪಾತ್ರೆಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಕಸಕಡ್ಡೆನೆಲ್ಲ ಫಿಲ್ಟರ್ ಮಾಡ್ಕೊಂಡಿರೋದು. ಈಗ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಈ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ಕಾಣಿಸ್ತಿರ್ಬೋದು. ಬೆಲ್ಲದ ನೀರಿಗೆ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಹಾಗೆ ಬೆಲ್ಲದ ನೀರನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ನೀರು ಹಾಗೆ ಬೇಳೆಯನ್ನು ಸುಮಾರು 5 ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಕಾಣಿಸ್ತಿರ್ಬೋದು. ಒಂದು 5 ನಿಮಿಷದ ನಂತರ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಈಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ನಾನು ಇಲ್ಲಿ ಸೇರಿಸ್ಕೊಂಡಿರೋದು. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ಜಾಸ್ತಿ ಹೊತ್ತೇನು ಇಡಬೇಕಾಗೇನಿಲ್ಲ ಗ್ಯಾಸಲ್ಲಿ. ಕೊನೆಯಲ್ಲಿ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಪೌಡ್ರನ್ನು ಹಾಕ್ಕೊಂಡೆ. ಹಾಗೆ
ಒಂದು 4 ಏಲಕ್ಕಿಯನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ. ಕಂಪ್ಲೀಟ್ ಆಗಿ ಇದು ತಣ್ಣಗಾಗಬೇಕು, ಅಲ್ಲಿ ತನಕ ವೇಯ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 5-10 ನಿಮಿಷ ತನಕ ಇದನ್ನು ವೇಯ್ಟ್ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಕೈಯಲ್ಲಿ ಮುಟ್ಟಬಹುದು, ಆದರೆ ತುಂಬ ಬಿಸಿ ಏನಿಲ್ಲ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ದೇನೆ, ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಹಾಗೆ 1 ಅಥವಾ 2 ಬ್ಯಾಚಸ್ಸಲ್ಲಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು, ಕಂಪ್ಲೀಟಾಗಿ ನುಣ್ಣಗಾಗಿರಬೇಕು, ಬೆಣ್ಣೆ ಅಷ್ಟೇ ಸಾಫ್ಟಾಗಿರಬೇಕು. ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನೀಗ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು. ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಅನಿಸ್ಬೋದು, ಆವಾಗ ಬೇಕಾದರೆ ನೀವು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿನೇ ಇದನ್ನು ಹೂರ್ಣನ ರೆಡಿ ಮಾಡ್ಕೊಳ್ಬೋದು. ಉಂಡೆ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಇದೆ ಅನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 3-4 ನಿಮಿಷ ತನಕ ದಪ್ಪ ತಳ್ಳದ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಹೂರ್ಣವನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿದೀಗ 3-4 ನಿಮಿಷದ ನಂತರ ಬಿಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ನಾನು. ನಂತರ ಬಿಸಿ ಇರುವಾಗ ಇದನ್ನು ಉಂಡೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತಣ್ಣಗಾದ ನಂತರ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ 3-4 ಗಂಟೆ ನಂತರ ನೋಡಿ, ಕಣಕ ಕೂಡ ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾನು ಇದರಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ತೆಗೆದು ಉಂಡೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ತೆಗೆದು ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ, ಕೈಗೆಲ್ಲ ಅಂಟ್ಕೊಳ್ಳಲ್ಲ. ನೋಡಿ, ಕಣಕನೂ ರೆಡಿಯಾಗಿದೆ, ಹಾಗೆ ಒಳಗಡೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಈಗ ಒಂದು ಬಟರ್ ಶೀಟ್ ಪೇಪರ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಾನು ತೊಗೊಂಡಂಥ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಗ್ರೀಸ್ ಮಾಡಿಕೊಂಡೆ. ಹಾಗೆ ತೊಗೊಂಡಂತಹ ಕಣಕವನ್ನು ಇಟ್ಬಿಟ್ಟು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಬೇಕು ಮೊದಲಿಗೆ. ಇಷ್ಟು ಅಗಲ ಮಾಡಿಕೊಂಡ್ರೆ ಸಾಕು. ನಂತರ ರೆಡಿ ಮಾಡ್ಕೊಂಡಂತಹ ಹೂರ್ಣವನ್ನು ಇಟ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸ್ತಿರ್ಬೋದು. ಈ ರೀತಿ ಕರೆಕ್ಟಾಗಿ ಪ್ಯಾಕ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗಿಬೋದು, ಇಲ್ಲಾಂದರೆ ಹಾಗೇನೂ ಬಿಡ್ಬೋದು. ಹೂರ್ಣ ಹಾಗೆ ಕಣಕ ಸೇಮ್ ಅಳತೆಯಲ್ಲಿ ತಗೊಳ್ಳಿ. ಕಾಣಿಸ್ತಿರ್ಬೋದು, ಈಗ ಇದನ್ನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಬೇಕು ಮೊದಲಿಗೆ. ಈ ರೀತಿ ಕರೆಕ್ಟಾಗಿ ಮಿಡ್ಲಿಂದನೇ ಕಟ್ಕೊಳ್ತಾ ಬನ್ನಿ, ಆವಾಗ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಒಳಗಡೆ ಇರುವಂತಹ ಹೂರ್ಣ. ನಂತರ ಸೈಡಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ನಾನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಇದೇ ರೀತಿ ಮಾಡ್ಕೊಳ್ತಾ ಬನ್ನಿ. ಈಕ್ವಲಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ತೆಳ್ಳಗೆ ಬರುತ್ತೆ, ಕೈಗೂ ಅಂಟ್ತಾ ಇಲ್ಲ. ಕರೆಕ್ಟಾಗಿ ರೌಂಡಾಗಿ ಈ ರೀತಿ ಹೋಳಿಗೆನ ತಟ್ಕೊಳ್ಬೇಕಾಗತ್ತೆ. ಈ ರೀತಿ ತಟ್ಕೊಂಡಿದ್ದಾಗಿದೆ. ಇದನ್ನೀಗ ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಮೇಲೆ ಒಂದು ದೋಸೆ ತವನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಸೋರ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಹೋಳಿಗೆಯನ್ನು ಈಗ ಬಟ್ಟೆ ಶೀಟಲ್ಲಿ ರೆಡಿ ಮಾಡಿಕೊಂಡು ತಟ್ಕೊಂಡಿರುವಂಥ ಹೋಳಿಗೆಯನ್ನು ಇಟ್ಬಿಟ್ಟು ಒಂದು 3-4 ಸೆಕೆಂಡ್ ತನಕ ಬಿಸಿಯಲ್ಲೇ ಇಟ್ಕೊಳ್ಳಿ ಬಟರ್ ಪೇಪರನ್ನು. ನಂತರ ಅದನ್ನು ತೆಗಿಬೇಕಾಗತ್ತೆ. ತೆಗೆದು ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಅಥವಾ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹೊತ್ತಿನ ನಂತರ ಇದನ್ನು ಉಲ್ಟ ಹಾಕ್ಕೊಳ್ಳಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಉಪ್ಪಿ ಕೂಡ ಬರುತ್ತೆ, ಚೆನ್ನಾಗಿ ಉಪ್ಪಿ ಸಾಫ್ಟಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಬೇಳೆ ಹೋಳಿಗೆಯನ್ನು ಮಾಡಿದರೆ ಪರ್ಫೆಕ್ಟಾಗೂ ಬರುತ್ತೆ. ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ಈ ರೀತಿ ಮಾಡಿದರೆ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು ಹಬ್ಬಕ್ಕೆ ಹೋಳಿಗೆಯನ್ನು. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನೀವಿನ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.